ತಾಲೂಕು ಜನತಾ ದಳ ವತಿಯಿಂದ ರಮೇಶ್ ಕುಮಾರ್ ಅವರ ಅವಹೇಳನಕಾರಿಯ ಹೇಳಿಕೆಯನ್ನು ಖಂಡಿಸಿ ಹಾಗೂ ಎಂಇಎಸ್ ಪುಂಡಾಟಿಕೆಯನ್ನು ಖಂಡಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಕಳೆದ 4 ದಿನಗಳ ಹಿಂದೆ ಬೆಳಗಾವಿಯ ಸುವರ್ಣ ಸೌಧದಲ್ಲಿ ನಡೆಯುತ್ತಿರುವ ಕರ್ನಾಟಕ ವಿಧಾನಸಭಾ ಚಳಿಗಾಲದ ಅಧಿವೇಶನದಲ್ಲಿ ಅತ್ಯಾಚಾರವನ್ನು ತಡೆಯಲಾಗದಿದ್ದರೆ ಅದನ್ನು ಆನಂದಿಸಿ ಎಂಬ ಅವಹೇಳನಕಾರಿಯಾದ ಹೇಳಿಕೆಯನ್ನು ನೀಡಿದ್ದರು. ಹಾಗೂ ಕಳೆದ ಒಂದು ವಾರಗಳಿಂದ ಮಹಾರಾಷ್ಟ್ರ ಮತ್ತು ಬೆಳಗಾವಿಯ ಗಡಿಯಲ್ಲಿ ಎಂಇಎಸ್ ಪುಂಡರು ಕನ್ನಡ ಧ್ವಜಕ್ಕೆ ಬೆಂಕಿ ಹಚ್ಚಿದಲ್ಲದೆ ಕ್ರಾಂತಿಕಾರಿ ವೀರ ಸಂಗೊಳ್ಳಿ ರಾಯಣ್ಣ ಅವರ ಪ್ರತಿಮೆಯನ್ನು ವಿಕೃತಗೊಳಿಸಿದ್ದನ್ನು ಖಂಡಿಸಿ ಬಂಗಾರಪೇಟೆ ತಾಲೂಕು ಜನತಾದಳ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರೊಂದಿಗೆ ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪಕ್ಷದ ಮುಖಂಡರು ಮತ್ತು ವಿಧಾನಸಭಾ ಚುನಾವಣೆಯ ಅಭ್ಯರ್ಥಿಯಾದ ಶ್ರೀ ಮಲ್ಲೇಶ್ ಬಾಬು ಅವರು ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿದ್ದರು. ಮಾಧ್ಯಮ ಮಿತ್ರರಿಗೆ ಮತ್ತು ಪತ್ರಕರ್ತರ ಮಿತ್ರರಿಗೆ ನಮಸ್ಕಾರ. ಏನು ರಮೇಶ್ ಕುಮಾರ್ ಅವರು ಸದನದಲ್ಲಿ ಮಹಿಳೆಯರ ಬಗ್ಗೆ ಒಂದು ಕೆಟ್ಟದಾಗಿ ಮಾತಾಡಿದ್ದಾರೆ, ಅದಕ್ಕೆ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಒಂದು ಜನತಾದಳ ಪಕ್ಷದಿಂದ ಒಂದು ಹಿರಿಯ ರಾಜಕಾರಣಿ ಆಗಿದ್ದಾರೆ, ಅವರು ಶಾಸಕರಾಗಿದ್ದಾರೆ, 5 ಸತಿ ಶಾಸಕರಾಗಿದ್ದಾರೆ, ಮಂತ್ರಿಗಳಾಗಿದ್ದಾರೆ, ಮತ್ತೆ ಸ್ಪೀಕರ್ ಆಗಿ 2 ಸತಿ ಸ್ಪೀಕರ್ ಆಗಿದ್ದಾರೆ. ಅಂತವರು ಮತ್ತೆ ನಮ್ಮ ಹೋದ ವಾರದಲ್ಲಿ ಮಹಿಳೆಯರ ಬಗ್ಗೆ ಒಂದು ಬಹಳ ಕೆಟ್ಟದಾಗಿ ಮಾತಾಡಿದ್ದಾರೆ. ಅದು ಏನಾಯ್ತಂದ್ರೆ ಅವರು ಪಕ್ಷದವರೇ ಪ್ರಿಯಾಂಕಾ ವಾದ್ರಾ ಅವರು ಆಕ್ಷೇಪ ಮಾಡಿದ್ದಾರೆ ಅದಕ್ಕೆ. ಮತ್ತೆ ಲೋಕಸಭಾದಲ್ಲೂ ಅದರ ಬಗ್ಗೆ ಬಹಳ ಇದು ಕೆಟ್ಟದಾಗಿ ಮಾತಾಡಿದ್ದಾರೆ ರಮೇಶ್ ಕುಮಾರ್ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ರಮೇಶ್ ಕುಮಾರ್ ಒಂದು ನೆಕ್ಸ್ಟ್ ದಿನ ಒಂದು ಕ್ಷಮೆ ಕೇಳಿದ್ರು. ಯಾರಿಗಾದ್ರೂ ಏನಾದ್ರೂ ಇದಾಗಿದ್ರೆ ಮಾತ್ರ ನಾನು ಕ್ಷಮೆ ಕೇಳ್ತೀನಿ ಅಂತ. ಅಂತ ವಿಚಾರದಲ್ಲಿ ನಾವು ನಮ್ಮ ಸಂಸ್ಕೃತಿ ನಮ್ಮ ಭಾರತ ದೇಶದಲ್ಲಿ ನಮ್ಮ ಭಾರತವನ್ನು ಭಾರತ ಮಾತೆ ಅಂತೀವಿ. ಮತ್ತೆ ನಮ್ಮ ಸಂಸ್ಕೃತಿಯಲ್ಲಿ ಯಾವ್ದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಶಕ್ತಿ ದೇವತೆಗಳಿಗೆ ಪೂಜೆ ಮಾಡುವಂತೀವಿ. ಅಂತಹ ಸಂಸ್ಕೃತಿ ಇರೋ ನಮಗೆ ರಮೇಶ್ ಕುಮಾರ್ ಅವರು ಇಂತಹ ಒಂದು ಏನು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ನಮಗೆ ಬಹಳ ಬೇಜಾರಾಗಿ ನೋವಾಗಿದೆ. ಅದಕ್ಕೆ ಮಹಿಳೆಯವರು ಇವತ್ತು ಏನು ಒಂದು ಪ್ರತಿಭಟನೆ ಮಾಡಬೇಕು ಅಂತಿದ್ದಕ್ಕೆ ನಾವು ಇವತ್ತೆಲ್ಲ ಸೇರಿದ್ದೀವಿ. ಅದರ ಜೊತೆ ಎಂಇಎಸ್ ಅವರು ಬೆಳಗಾವಲ್ಲಿ ನಮ್ಮ ಧ್ವಜವನ್ನು ಕರ್ನಾಟಕದ ಧ್ವಜವನ್ನು ಮತ್ತೆ ಸಂಗೊಳ್ಳಿ ರಾಯ ಪ್ರತಿಮೆಯನ್ನು ಧ್ವಂಸ ಏನು ಮಾಡಿದ್ದಾರೆ ಅದಕ್ಕೂ ಇವತ್ತು ನಾವು ಒಂದು ಪ್ರತಿಭಟನೆ ಮಾಡಿ ಎರಡೂ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ. ಆ ಇದನ್ನ ಕಿಡಿಗೇಡಿಗಳನ್ನ ಎಂಇಎಸ್ ನ ಮತ್ತೆ ಅವರು ಏನು ಅವರು ಸಂಘಟನೆಯ ವ್ಯಕ್ತಿಗಳನ್ನ ಬಹಿಷ್ಕಾರ ಮಾಡಬೇಕು ಅಂತ ಒಂದು ಮನವಿ ಮಾಡಕ್ಕೆ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ.